ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ ಇವತ್ತು ಮೈಸೂರು ಒಂದು ಮಸಾಲೆ ಶೈಲಿಯಲ್ಲಿ ಗೊಜ್ಜನ್ನು ಇದ್ದೀನಿ ಮಧ್ಯಾಹ್ನದ ಊಟಕ್ಕೆ ಮುದ್ದೆಗೆ ರೊಟ್ಟಿಗೆ ಅನ್ನಕ್ಕೆ ಸೂಪರ್ ಆದಂಥ ಗೊಜ್ಜು ಇದು ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸಿಂದ ಸಿಂಪಲ್ ಇಂಗ್ರೀಡಿಯಂಟ್ಸ್ ಉಪಯೋಗಿಸಿ ರುಚಿಕರವಾದ ಈ ಗೊಜ್ಜನ್ನು ಹೇಗೆ ಮಾಡ್ಬೋದು ಅಂತ ನೋಡ್ಕೊಂಬಣ್ಣ ಯಾವುದೇ ತರಕಾರಿ ಬೆಂಡೆಕಾಯಿ ಹಾಗಲಕಾಯಿ ಎಲ್ಲದಕ್ಕೂ ಈ ಒಂದು ಮಸಾಲೆನ ನೀವು ಉಪಯೋಗಿಸ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕಂತೂ ಸಕ್ಕತ್ತಾಗಿರುತ್ತೆ ಮಧ್ಯಾಹ್ನದ ಊಟಕ್ಕೆ ಸೊ ಖಂಡಿತ ಟ್ರೈ ಮಾಡಿ ಈ ಒಂದು ಗೊಜ್ಜನ್ನ ವೀಡಿಯೋ ನೋಡಿ ಕಲ್ತ್ಕೊಳ್ಳೋಕೆ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ಬಂದಾಗ ವಿಡಿಯೋಗಳನ್ನ ನೋಡಿ ಹೀಗೆ ಪ್ರೋತ್ಸಾಹಿಸ್ತಾ ಇರಿ ಅಂತ ಹೇಳ್ತಾ ಈ ಒಂದು ರುಚಿಕರವಾದ ಗೊಜ್ಜನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬಣ ನಾನು ಇದಕ್ಕೊಂದು ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿನ ಚೆನ್ನಾಗಿ ತೊಳ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಸ್ವಲ್ಪ ಮೀಡಿಯಮ್ ಗಾತ್ರದಲ್ಲಿ ನಾನು ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಮೊದಲಿಗೆ ನಾವು ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಬೇಕು ಇಲ್ಲಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಇಂಗು ಹಾಕ್ಕೊಳ್ಳಿ ಇಂಗು ಹಾಕ್ಕೊಂಡು ಬೆ ಕಟ್ ಮಾಡಿರೋ ಬೆಂಡೆಕಾಯಿನ ಇದಕ್ಕೆ ಸೇರಿಸ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಸಾಫ್ಟ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡಬೇಕು ಬೇರೆ ಯಾವುದೇ ರೀತಿ ಇದನ್ನು ಬೇಯಿಸಲ್ಲ ಈಗ ಫ್ರೈ ಮಾಡ್ತಾನೆ ಅದು ಸಾಫ್ಟ್ ಮಾಡ್ಕೋಬೇಕು ಈಗ ಮಸಾಲೆಗೆ ನಾನಿಲ್ಲಿ ಒಂದು ಟೀ ಚಮಚದಷ್ಟು ಜೀರಿಗೆ ಒಂದು ಟೀ ಚಮಚ ಎಳ್ಳು ಒಂದು ಅರ್ಧ ಟೀ ಚಮಚದಷ್ಟು ಕಾಳು ಒಂದು ಹದಿನಾಲ್ಕರಿಂದ ಹದಿನೈದು ಗುಂಟೂರು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಒಂದು ಕಪ್ ಕಾಯಿ ತುರಿ ಇಷ್ಟೇ ಮಸಾಲೆನ ಉಪಯೋಗಿಸೋದು ಮೊದಲಿಗೆ ನಾವು ಜೀರಿಗೆ ಎಳ್ಳು ಮತ್ತು ಮೆಂತ್ಯ ಮೆಣಸಿನ್ಕಾಯಿ ಎಲ್ಲನೂ ಈಗ ಡ್ರೈ ರೋಸ್ ಮಾಡ್ಕೊಳ್ಳೋಣ ಕಲರೆಲ್ಲ ಚೇಂಜಾಗಿ ಒಳ್ಳೆ ಪರಿಮಳ ಬರಬೇಕು ಅಷ್ಟಾಗೋವರೆಗೂ ಇದನ್ನು ಹುರ್ಕೊಳ್ಳೋಣ ನೋಡಿ ನಾನು ಹೇಳ್ದಂಗೆ ಇಂಗ್ರೀಡಿಯಂಟ್ಸ್ ಜಾಸ್ತಿ ಇಲ್ಲ ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿ ಮಾಡೋವಂಥದ್ದು ಆದರೆ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸೊ ಇದು ಚೆನ್ನಾಗಿ ಫ್ರೈ ಆಗಲಿ ಈಗ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಕಾಯಿ ಜೊತೆ ಹಾಕ್ಕೊಂಡು ಒಂದು ಕಾಲು ಚಮಚದಷ್ಟು ಅರಿಶಿನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನೋಡಿ ಮಸಾಲೆ ರೆಡಿ ಆಗೋಯ್ತು ಈ ಕಡೆ ಬೆಂಡೆಕಾಯಿ ಕೂಡ ನೋಡಿ ಸಾಫ್ಟಾಗಿ ಕ್ವಾಂಟಿಟಿ ಕಡಿಮೆ ಆಗಿದೆ ನೋಡಿ ಈಗ ರುಬ್ಬಿರೋ ಅಂಥ ಮಸಾಲೆ ಮಿಶ್ರಣನ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಗೊಜ್ಜೆ ಯಾವತ್ತೂ ಹದ ಗಟ್ಟಿಗಿರಬೇಕು ನೋಡಿ ಈ ಹದ ಇದ್ದರೆ ಸಾಕು ಈಗ ಇದಕ್ಕೆ ಹುಣಸೆ ರಸನ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಹುಣಸೆ ರಸ ಮತ್ತು ಉಪ್ಪನ್ನ ಹಾಕೊಳ್ಳಿ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಿ ಒಂದೆರಡು ನಿಮಿಷ ಕುದಿಬೇಕು ಇದು ತುಂಬ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಇದಕ್ಕೆ ಅಂದರೆ ಬೆಲ್ಲ ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕ್ಕೊಳ್ಳಿ ಬೆಲ್ಲ ಹಾಕಿದ್ರೆ ಒಂದು ಫೇ ಫ್ಲೇವರು ಗೊಜ್ಜಿನ ರುಚಿನೇ ಚೇಂಜ್ ಆಗುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಉಪ್ಪನ್ನ ಕೊನೆಗೆ ಹಾಕ್ಕೊಂಡು ಇನ್ನೊಂದೆರಡು ನಿಮಿಷ ಕುದಿಯಕ್ಕೆ ಬಿಟ್ರೆ ಒಳ್ಳೆ ಬೆಂಡೆಕಾಯಿ ಗೊಜ್ಜು ರೆಡಿ ಆಗೋಯ್ತು ಬಿಸಿ ಮುದ್ದೆ ಇದ್ದರೆ ಅಥವಾ ಬಿಸಿ ಅನ್ನ ಇದ್ದರೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಕ್ಕಿ ರೊಟ್ಟಿಗೆ ಚಪಾತಿಗೆ ಕೂಡ ಇದು ಗೊಜ್ಜು ಹೊಂದ್ಕೊಳ್ಳುತ್ತೆ ಇದೇ ಮಸಾಲೆಗೆ ಹಾಗಲಕಾಯಿ ಉಪಯೋಗಿಸಿ ಕೂಡ ನೀವು ಮಾಡ್ಬೋದು ಸೌತೆಕಾಯಿ ಉಪಯೋಗಿಸಿ ಗೊಜ್ಜನ್ನ ಮಾಡ್ಬೋದು ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಮಸಾಲೆ ಹಾಕಿ ಗೊಜ್ಜು ಮಾಡೋದನ್ನು ನೀವು ಖಂಡಿತ ಟ್ರೈ ಮಾಡಿ ಎಲ್ಲರೂ ಇಷ್ಟಪಡ್ತೀರಾ ರೆಸಿಪಿ ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ ಈ ವಿಡಿಯೋಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಎಲ್ಲರ ಜೊತೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಟ್ರೆಡಿಷನಲ್ ರೆಸಿಪಿಯೊಂದಿಗೆ ಸಿಗ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ಪ್ಲೀಸ್ ಟೇಕ್ ಕೇರ್ ಎಲ್ಲರೂ ಥ್ಯಾಂಕ್ ಯು ವೆರಿ ಮಚ್